ಮಾನ್ಯ ಸಭಾಧ್ಯಕ್ಷರೇ, ಇವತ್ತಿನ ಈ ಒಂದು ಸದನದಲ್ಲಿ ರಾಜ್ಯದಲ್ಲಿ ಮತ್ತು ನಾಡಿಗೆ ಅತ್ಯಂತ ದೊಡ್ಡ ಮಟ್ಟದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಪರಮಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ನಿಧನದ ಒಂದು ಸಂತಾಪ ಸೂಚನೆ ಹಾಗೂ ಸಾಮಾಜಿಕವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಕಾರ್ಮಿಕ ಸಂಘಟನೆಗಳ ಪರವಾಗಿ ಜೀವನ ಪರ್ಯಂತ ಹೋರಾಟವನ್ನು ಮಾಡಿ ರಾಜಕಾರಣದ ಹಲವಾರು ಮಜಲುಗಳಲ್ಲಿ ಅತ್ಯಂತ ಯಶಸ್ವಿ ನಾಯಕರಾಗಿ ಹೊರಹೊಮ್ಮಿದ್ದಂಥ ಜಾರ್ಜ್ ಫರ್ನಾಂಡಿಸ್ ಅವರ ನಿಧನದ ಒಂದು ಸಂತಾಪ ಸೂಚನೆ ಹಾಗೂ ಚಿಕ್ಕೋಡಿ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸವನ್ನು ನಿರ್ವಹಣೆ ಮಾಡಿರತಕ್ಕಂಥ ದತ್ತು ಯಲ್ಲಪ್ಪ ಅಕ್ಕ್ಯಾಗೋಳ್ ಅವರ ಸಂತಾಪ ಸೂಚನೆ ಮತ್ತು ಸಾಲೇರಿ ಸಿದ್ದಪ್ಪ ಅವರ ಒಂದು ನಿಧನದ ಸಂತಾಪ ಸೂಚನೆಯ ಒಂದು ಮಂಡನೆಯನ್ನು ಇವತ್ತೇನು ತಾವು ಈ ಸದನದ ಮುಂದೆ ಇಟ್ಟಿದ್ದೀರಿ ಅಧ್ಯಕ್ಷರೇ. ಈ ಒಂದು ಸಂತಾಪ ಸೂಚಕ ನಿರ್ಣಯಕ್ಕೆ ನನ್ನ ಧ್ವನಿಯನ್ನು ಸೇರಿಸಿ ಇವತ್ತು ಪ್ರಮುಖವಾಗಿ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾಗಿ ಸುಮಾರು 89 ವರ್ಷಗಳ ಕಾಲ ನಿರಂತರವಾದಂಥ ಪರಮಶ್ರೇಷ್ಠ ಸಂತರಾಗಿ ನಾಡಿಗೆ ಅಕ್ಷರ ದಾಸೋಹ, ಶಿಕ್ಷಣ ದಾಸೋಹ ಮತ್ತು ಆಶ್ರಯ ದಾಸೋಹದ ಮುಖಾಂತರ ಅವರು ಸಲ್ಲಿಸಿರ್ತಕ್ಕಂಥ ಸೇವೆ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರ ಒಂದೇ ಅಲ್ಲ, ಶೈಕ್ಷಣಿಕ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಕೃಷಿಕ ಸಮಾಜಗಳ ಬಗ್ಗೆ ನಿರಂತರವಾದಂಥ ಒಂದು ಬದ್ಧತೆಯನ್ನು ಹೊಂದಿದ್ದಂಥ ಪರಮ ಪೂಜ್ಯರು ನಾಡಿನ ಹಲವಾರು ಕುಟುಂಬಗಳ ಬಡ ಕುಟುಂಬಗಳ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ ಸಮಾಜದ ಎಲ್ಲ ವರ್ಗದ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥದ್ರಲ್ಲಿ ನಮ್ಮ ಒಂದು ದೇಶಕ್ಕೆ ಮಾದರಿಯಾಗಿ ಒಂದು ಈ ಒಂದು ಧಾರ್ಮಿಕ ಸಂಸ್ಥೆ ಅವರ ಒಂದು ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಹಲವಾರು ಕುಟುಂಬಗಳ ಬದುಕಿಗೆ ದಾರಿದೀಪವಾಗಿ ಅವರು ಕೊಟ್ಟಿರ್ತಕ್ಕಂಥ ಸೇವೆ ಏನಿದೆ ಅದು ಬಹುಶಃ ಚಿರಸ್ಥಾಯಿಯಾಗಿ ನಿಲ್ತಕ್ಕಂಥ ಒಂದು ಸೇವೆ. ಅದು ಪರಮ ಪೂಜ್ಯರು ಅತ್ಯಂತ ಒಂದು ಸರಳತೆಯನ್ನು ನಾವೇನು ಕಾಣ್ತಾ ಇದ್ದು ಯಾವುದೇ ರಾಜಕೀಯದ ಸೋಂಕಿಗೆ ಅವರನ್ನು ದೂಡ್ಕೊಳ್ಳದೆ ಯಾವುದೇ ವ್ಯಕ್ತಿಗಳು ಅವರ ಥರ ಒಂದು ಅವರ ಆಶೀರ್ವಾದವನ್ನು ಪಡೀಲಿಕ್ಕೆ ಹೋದಾಗ ಅತ್ಯಂತ ನಿಷ್ಕಲ್ಮಶವಾದಂಥ ಒಂದು ಆಶೀರ್ವಾದಗಳನ್ನು ಮಾಡ್ತಾ ಇದ್ದಂಥ ಮತ್ತು ನಮಗೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ರಲ್ಲಿ ಹಲವಾರು ಸಂದರ್ಭಗಳಲ್ಲಿ ಒಂದು ಉತ್ತಮವಾದಂಥ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥದ್ರಲ್ಲಿ ನಮ್ಮೆಲ್ಲರ ಒಂದು ದಾರಿ ಒಂದು ಉತ್ತಮವಾದಂಥ ಮಾರ್ಗದಲ್ಲಿ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಅವರು ಹಲವಾರು ಸಂದರ್ಭದಲ್ಲಿ ನಮಗೆ ಕೊಟ್ಟಂಥ ಸಲಹೆಗಳನ್ನು ಇವತ್ತು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೀನಿ ಅಧ್ಯಕ್ಷರು. ಅಧ್ಯಕ್ಷರೇ, ಅವರು ನಾನು ಪ್ರತಿನಿಧಿಸ್ತಕ್ಕಂಥ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಜನಿಸಿ 1930 ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಈ ಒಂದು ಸನ್ಯಾಸ ದೀಕ್ಷೆಯನ್ನು ಪಡೆಯತಕ್ಕಂಥವ್ರ ಮುಖಾಂತರ ಸುದೀರ್ಘವಾದಂಥ ಅವರ ಒಂದು ಗುರು ಪರಂಪರೆಯ ಶ್ರೇಷ್ಠತೆಯನ್ನು ಕಾಪಾಡಿಕೊಂಡು ಬರ್ತಕ್ಕಂಥದ್ರಲ್ಲಿ ನಮ್ಮೆಲ್ಲರ ಮುಂದೆ ಅವರ ಒಂದು ಜೀವನವನ್ನು ನಾವೇನು ಕಂಡಿದ್ದೇವೆ. ನನಗೆ ಒಂದು ಅತ್ಯಂತ ಜೀವನದಲ್ಲಿ ಒಂದು ಮಹತ್ವವಂತಹ ಕ್ಷಣವನ್ನು ನಾನು ಪಡೆದಿದ್ದೆ ಅಂತಕ್ಕಂಥದ್ದು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಕ್ಕಂಥದ್ದು 2006 ನಾನು ಮುಖ್ಯಮಂತ್ರಿ ಇದ್ದಾಗ ಪರಮ ಪೂಜ್ಯರಿಗೆ ಅವತ್ತಿನ ಸರ್ಕಾರದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಗುರುತಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಒಂದು ಸಣ್ಣ ಅವಕಾಶ ನನ್ನ ಪಾಲಿಗೆ ಬಂದಂಥದ್ದು ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ ಅಂತಕ್ಕಂಥದ್ದು ನನ್ನ ಭಾವನೆ ಅಧ್ಯಕ್ಷರು.
ಇವತ್ತು ಅವರು ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಏನಿದೆ ಇವತ್ತು ನಾವೆಲ್ಲರೂ ಸ್ಮರಿಸ್ಕೊಳ್ಳೇಬೇಕಾದಂಥ ಅವರ ಒಂದು ಸಮಾಜದ ಕೊಡುಗೆ ಏನಿದೆ. ಬಹುಶಃ ಅವರ ಒಂದು ಶಿವೈಕ್ಯರಾದಾಗ ಎಲ್ಲ ಪಕ್ಷದ ಮುಖಂಡರುಗಳು ಅವರ ಒಂದು ಅಂತಿಮವಾದಂಥ ದರ್ಶನವನ್ನು ಪಡೆಯಬೇಕಾದ್ರೆ ಯಾವುದೇ ರೀತಿಯ ರಾಗ ದ್ವೇಷಗಳಿಲ್ಲದೆ ಅವರ ಸಮ್ಮುಖದಲ್ಲಿ ನಾವೆಲ್ಲರೂ ನಡ್ಕೊಂಡಂಥ ಒಂದು ರೀತಿಗಳಿರ್ಬೋದು. ಬಹುಶಃ ಅವರ ಅಂತಿಮ ದರ್ಶನಕ್ಕೆ ಬಂದಂಥ ಅವರ ಭಕ್ತ ಜನಸಾಗರ ಅದೊಂದು ದಾಖಲೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಇವತ್ತು ಈ ಸಮಾಜಕ್ಕೆ ಅಂಥ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಕೊಟ್ಟಂಥ ಕೊಡುಗೆಯನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಅಧ್ಯಕ್ಷರೇ. ತರ ಜಾರ್ಜ್ ಫರ್ನಾಂಡಿಸ್ ಅವರು ಬಹುಶಃ ರಾಜಕಾರಣದಲ್ಲಿ ಅತ್ಯಂತ ಆ ರೀತಿಯ ಒಂದು ಜೀವನ ಶೈಲಿಗಳಿರ್ಬೋದು, ಹೋರಾಟದ ಒಂದು ಆ ಕಿಚ್ಚು ಅಂತಕ್ಕಂಥದ್ದೇನಿದೆ ಭಾಳ ಕಡಿಮೆ ಅಧ್ಯಕ್ಷರೇ ನಾವು ರಾಜಕಾರಣಿಗಳಲ್ಲಿ ಕಾಣ್ತಕ್ಕಂಥದ್ದು. ಒಂದು ಬಡ ಸಣ್ಣ ಕುಟುಂಬದಲ್ಲಿ ಜನಿಸಿದರು, ಅಂತಿಮವಾಗಿ ಅವರು ಮುಂಬೈಗೆ ಅವರ ಒಂದು ವೃತ್ತಿಯನ್ನು ಹರಿಸಿ ಹೊರಟಂಥ ಸಂದರ್ಭದಲ್ಲಿ ಹಲವಾರು ಸಣ್ಣ ಕಾರ್ಮಿಕ ಸಂಘಟನೆಗಳಿಗೆ ಧ್ವನಿಯಾಗಿ ಹೋರಾಟವನ್ನು ಅವರ ಜೀವನದಲ್ಲಿ ಪ್ರಾರಂಭ ಮಾಡಿದಂಥವರು ನಂತರದ ದಿನಗಳಲ್ಲಿ ತುರ್ತು ಪರಿಸ್ಥಿತಿಯ ಒಂದು ಸನ್ನಿವೇಶಗಳಲ್ಲಿ ಅದರ ವಿರುದ್ಧ ಹೋರಾಟ ಮಾಡಿ ಅದೊಂದು ಇತಿಹಾಸ. ಅದು ಆ ಸಂದರ್ಭದಲ್ಲಿ ಅವರ ಒಂದು ಹೋರಾಟದ ಒಂದು ಮನೋಭಾವಗಳು, ಅದರ ನಂತರ ನಿರಂತರವಾಗಿ ರಾಜಕಾರಣದಲ್ಲಿ ಸುಮಾರು 8 ಅವಧಿಗೆ ಲೋಕಸಭೆಗೆ ಪ್ರವೇಶವನ್ನು ಮಾಡಿ ಹಲವಾರು ಇಲಾಖೆಗಳ ಸಚಿವರಾಗಿ ಅತ್ಯಂತ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ರಲ್ಲಿ ತಾವೇನು ಈ ಒಂದು ಅವರ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಬೇಕಾದರೆ ಈ ಸಂತಾಪ ಸೂಚನೆಯಲ್ಲಿ ಕೊಂಕಣ್ ರೈಲ್ವೆ ಬಗ್ಗೆ ತಾವೇನು ಹೇಳಿದ್ದೀರಿ, ಬಹುಶಃ ಅದು ಈ ನಾಡಿಗೆ ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಅವರು ರೈಲ್ವೆ ಸಚಿವರಾಗಿ, ಕೈಗಾರಿಕಾ ಸಚಿವರಾಗಿ, ಅಲ್ಲಿಂದ ಪ್ರಮುಖವಾಗಿ ರಕ್ಷಣಾ ಇಲಾಖೆಯ ಸಚಿವರಾಗಿ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅತ್ಯಂತ ಅಪಾರವಾದಂಥದ್ದು. ಬಹುಶಃ ಇಲ್ಲಿರ್ತಕ್ಕಂಥ ಹಲವಾರು ಹಿರಿಯರು, ಅದರಲ್ಲೂ ಪ್ರಮುಖವಾಗಿ ನಮ್ಮ ಸಿದ್ದರಾಮಣ್ಣ ಅವರೇನಿದ್ದಾರೆ, ಅವರಿಗೆ ಅತ್ಯಂತ ನಿಕಟ ಸಂಪರ್ಕದಲ್ಲಿ ಇರ್ತಕ್ಕಂಥ ದಿನಗಳನ್ನು ನಾನು ಹಿಂದಿನ ದಿನಗಳಲ್ಲಿ ನಾವೆಲ್ಲ ಸಣ್ಣ ಹುಡುಗರುಗಳು ಅಧ್ಯಕ್ಷರೇ, ನಾವಿನ್ನು ರಾಜಕಾರಣಕ್ಕೆ ಬಂದಿರಲಿಲ್ಲ. ನಮ್ಮ ಒಂದು ಅವತ್ತಿನ ಒಂದು ಅಂಡಿವೈಡೆಡ್ ಜನತಾದಳ ಅಂತಕ್ಕಂಥದ್ದೇನಿತ್ತು, ಅವರೆಲ್ಲರೂ ಸಹಪಾಠಿಗಳಾಗೇನು ಕೆಲಸ ಮಾಡಿದ್ದಾರೆ. ಅವತ್ತಿನ ದಿನಗಳಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಬಹುಶಃ ಇಲ್ಲಿರ್ತಕ್ಕಂಥ ಕೆಲವು ಹಿರಿಯ ಸ್ನೇಹಿತರುಗಳು ಅವರ ಸಹಪಾಠಿಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದಂಥದ್ದೇನಿದೆ, ಬಹುಶಃ ತಮಗೂ ನಿಕಟ ಸಂಪರ್ಕದಲ್ಲಿ ಇದ್ದಂಥ ವ್ಯಕ್ತಿನೇ ಅವರು ಅಂತಕ್ಕಂಥದ್ದು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಬಹುಶಃ ಇವತ್ತಿನ ರಾಜಕಾರಣದಲ್ಲಿ ಆ ರೀತಿಯ ಒಂದು ಸರಳತೆ, ಪ್ರಾಮಾಣಿಕತೆಯಿಂದ ಜೀವನವನ್ನು ನಿರ್ವಹಣೆ ಮಾಡತಕ್ಕಂಥದ್ದು ಅತ್ಯಂತ ಕಷ್ಟದ ಕಠಿಣವಾದಂಥ ಸನ್ನಿವೇಶಗಳನ್ನು ಇವತ್ತೇನು ಕಾಣ್ತಾ ಇದ್ದೇವೆ. ಅವರು ಈ ನಾಡಿಗೆ ಸಲ್ಲಿಸಿರ್ತಕ್ಕಂಥ ಸೇವೆಯನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಅದೇ ರೀತಿಯಲ್ಲಿ ಇವತ್ತು ದತ್ತು ಯಲ್ಲಪ್ಪ ಅಕ್ಕಿಯಾಗೋಳವರು ಅವರು ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಕೃಷಿಕರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಮಾಜಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಂಥವರು, ವಿಧಾನಸಭೆಯ ಚಿಕ್ಕೋಡಿ ಕ್ಷೇತ್ರದ ಶಾಸಕರಾಗಿ ಆ ಭಾಗದ ಜನತೆಯ ಒಂದು ಸೇವೆಯನ್ನು ಸಲ್ಲಿಸಿರತಕ್ಕಂಥದ್ದೇನಿದೆ ಅದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಸಾಲೇರಿ ಸಿದ್ದಪ್ಪನವರು ಶಾಂತವೇರಿ ಗೋಪಾಲಗೌಡರ ಅನುಯಾಯಿಗಳಾಗಿ ಅವರ ನೇತೃತ್ವದಲ್ಲಿ ಸಮಾಜ ಚಳವಳಿಯಲ್ಲಿ ಹೋರಾಟ ಮಾಡಿದಂಥವರೇನಿದ್ದಾರೆ, 2 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿ ಭದ್ರಾವತಿ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಅಲ್ಲಿಯ ಜನತೆಯ ಸಂಕಷ್ಟಗಳಿಗೆ ಸ್ಪಂದಿಸಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕವಾದಂಥ ಅತ್ಯುತ್ತಮ ನಾಯಕನನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಇವರೆಲ್ಲರ ಒಂದು ಸಂತಾಪ ಸೂಚನೆ ನಿರ್ಣಯವನ್ನು ತಾವೇನು ಮಂಡನೆ ಮಾಡಿದ್ದೀರಿ ಅದಕ್ಕೆ ನನ್ನ ಸಹಮತವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ ಅಧ್ಯಕ್ಷ. ಮಾನ್ಯ ಪ್ರತಿಪಕ್ಷದ ನಾಯಕ, ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರುವಂಥ ಒಂದೇ ಒಂದು ನಿಮಿಷ, ಈ ಸಾಲೇರ್ ಸಿದ್ದಪ್ಪ ಮಾಧ್ಯಮದ ಗೆಳೆಯರಿಗೆ ವಿನಂತಿ ಮಾಡಿಕೊಳ್ತೇನೆ. ಸಾಲೇರ್ ಸಿದ್ದಪ್ಪನವರ ಇದರಲ್ಲಿ ಪ್ರವೃತ್ತಿಯಲ್ಲಿ ನ್ಯಾಯವಾದಿಯಾಗಿದ್ದಿರುವಂಥ ಮಿಸ್ಟೇಕ್ ಆಗಿದೆ, ನಾನು ಗಮನಿಸ್ಕೊಂಡಿಲ್ಲ. ಈ ವಾಸ್ ಅನ್ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಆಸ್ ವೆಲ್ ಆಸ್ ಅನ್ ಅಡ್ವೊಕೇಟ್, ದಟ್ ಕರೆಕ್ಷನ್ ಕೈಂಡ್ಲಿ ಬಿಟ್ಟೆ. ತಾವು ಮುಂದುವರಿಸಿ. ತಾವು ತಂದಿರುವಂಥ ಸಂತಾಪ ಸೂಚಕ ನಿರ್ಣಯಕ್ಕೆ
ಬೆಂಬಲವನ್ನು ಸೂಚಿಸ್ತಾ 111 ವರ್ಷ ತುಂಬು ಜೀವನ ನಡೆಸಿದಂಥ ಶ್ರೀ ಶಿವಕುಮಾರ ಸ್ವಾಮಿಗಳು ಜಗತ್ತು ಕಂಡಂಥ ಅತ್ಯಂತ ಶ್ರೇಷ್ಠ ದಾರ್ಶನಿಕರು. ಶ್ರೀ ಸಿದ್ಧಗಂಗಾ ಶ್ರೀಗಳವರ ವಿಷಯದಲ್ಲಿ ಸಂತಾಪ ಅನ್ನುವಂಥ ಪದ ಬಳಸುವಂಥದ್ದು ನನ್ನ ದೃಷ್ಟಿಯಿಂದ ಸಮಂಜಸ ಅಲ್ಲ. ಏಕೆಂದರೆ ಶರಣರ ನಂತರ ದಾರ್ಶನಿಕರು ದೈಹಿಕ ಶರೀರವನ್ನು ಬಿಟ್ಟು ಪರಮಾತ್ಮನ ಜೊತೆ ಒಂದಾದಾಗ್ಯ ಯಾರೂ ಸಂತಾಪ ಸೂಸೋದಿಲ್ಲ. ಅವರು ಅಗಲಿದ್ದರೂ